ಕುರುಕ್ಷೇತ್ರ ಯುದ್ಧ ಪೂರ್ತಿಯಾಯಿತು. ರಣರಂಗದಲ್ಲಿ ಯೋಧರ ಮುರಿದ ಅಸ್ತ್ರಗಳು, ಕವಚಗಳು, ಮುರಿದು ಬಿದ್ದಿರುವ ರಥಚಕ್ರಗಳು, ಮುರಿದ ರಥಗಳು ಬಿದ್ದಿದ್ದವು. ಯುದ್ಧ ಭೂಮಿಯಿಡೀ ಬರೀ ನಿಶ್ಶಬ್ದವೇ ಆವರಿಸಿತ್ತು. ಆ ರೀತಿ ಇದ್ದ ಆ ರಣಭೂಮಿಯಲ್ಲಿ ಶ್ರೇಷ್ಠವಾದ ಯೋಧ, ಪರಾಕ್ರಮಿ, ಕಲ್ಮಶವೇ ಇಲ್ಲದವರು ಗಂಗಾಪುತ್ರರಾದ ಭೀಷ್ಮರು ಬಾಣಗಳಿಂದ ತಯಾರಿಸಿದ್ದ ಅಂಪಶಯದ ಮೇಲೆ ಮಲಗಿ ಸೂರ್ಯ ಉತ್ತರದ ಕಡೆ ಬರುವ ಸಮಯಕ್ಕಾಗಿ ಎದುರು ನೋಡುತ್ತಿದ್ದರು. ಆ ರೀತಿ ಅಂಪಶಯದ ಮೇಲೆ ಮಲಗಿದ್ದ ಭೀಷ್ಮರಿಗೆ ಪ್ರಣಾಮಗಳು ಪಿತಾಮಹ ಎಂಬ ಒಂದು ಸ್ವರ ಕೇಳಿಸಿತು. ಆ ಮಾತು ಕೇಳಿದ ಕೂಡಲೇ ಭೀಷ್ಮರ ಮನಸ್ಸಿನಲ್ಲಿ ಏನೋ ತಿಳಿಯದ ಒಂದು ರೀತಿಯಾದ ಸಂತೋಷ ಆವರಿಸಿತು. ಆ ಸ್ವರ ಬೇರ್ಯಾರದ್ದು ಅಲ್ಲ, ಸಾಕ್ಷಾತ್ ಕೃಷ್ಣ ಪರಮಾತ್ಮರದ್ದು. ಅದನ್ನು ಕೇಳಿದ ಭೀಷ್ಮ, ಬಾ ಕೃಷ್ಣ ಬಾ, ನಾನು ನಿನಗಾಗಿಯೇ ಎದುರು ನೋಡುತ್ತಿದ್ದೇನೆ. ಅದಕ್ಕೆ ಶ್ರೀಕೃಷ್ಣ, ಪಿತಾಮಹರೇ, ನನಗೇನು ಹೇಳಬೇಕೆಂದು ಅರ್ಥವಾಗುತ್ತಿಲ್ಲ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿ ಹೇಗಿದ್ದೀರಿ ಎಂದು ಸಹ ನಾನು ಕೇಳಲಾಗುತ್ತಿಲ್ಲ. ಆ ಮಾತು ಕೇಳಿದ ಭೀಷ್ಮ ಮಾತ್ರ ಏನೂ ಮಾತನಾಡದೆ ಮೌನವಾಗಿದ್ದರು. ಕೆಲ ಹೊತ್ತಿನ ಬಳಿಕ ಭೀಷ್ಮ, ಕೃಷ್ಣ, ಧರ್ಮರಾಜ ಹೇಗಿದ್ದಾನೆ? ಅವನನ್ನು ನೀನೇ ನೋಡಿಕೊಳ್ಳಬೇಕು. ಏಕೆಂದರೆ ಧರ್ಮರಾಜನಿಗೆ ನೀನೆಂದರೆ ಬಹಳ ಇಷ್ಟ. ಕೃಷ್ಣ, ನಾನು ನಿನ್ನಿಂದ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಬೇಕೆಂದುಕೊಳ್ಳುತ್ತಿದ್ದೇನೆ. ನೀನು ಸರಿಯಾದ ಸಮಯಕ್ಕೆ ಇಲ್ಲಿ ಬಂದಿರುವೆ. ನಾನು ಈ ಭೂಲೋಕ ಬಿಟ್ಟು ಹೋಗುವ ಮುಂಚೆ ನನ್ನೊಳಗಿರುವಂತಹ ಸಂದೇಹಗಳೆಲ್ಲವನ್ನೂ ತೊಲಗಿಸಿಕೊಳ್ಳಬೇಕೆಂದುಕೊಳ್ಳುತ್ತಿದ್ದೇನೆ. ಕೇಳಲೇ ಕೃಷ್ಣ. ಅದಕ್ಕೆ ಶ್ರೀಕೃಷ್ಣ, ಕೇಳಿ ಪಿತಾಮಹರೇ. ಆಗ ಭೀಷ್ಮ, ಕೃಷ್ಣ, ನೀನು ಸಾಕ್ಷಾತ್ ಪರಮೇಶ್ವರನೇ ಅಲ್ಲವೇ? ಆಗ ಶ್ರೀಕೃಷ್ಣ, ಪಿತಾಮಹ, ನಾನು ಈಶ್ವರನಲ್ಲ, ನಿಮ್ಮವನು. ಆ ಮಾತನ್ನು ಕೇಳಿದ ಭೀಷ್ಮ ಅಷ್ಟೊಂದು ನೋವಿನಲ್ಲಿಯೂ ಸಹ ಕಿರುನಗುತ್ತಾ, ಕೃಷ್ಣ, ಒಳ್ಳೆಯದೋ ಕೆಟ್ಟದೋ, ತಿಳಿದೋ ತಿಳಿಯದೋ, ಏನೋ ಒಂದು ರೀತಿಯಾದ ಅಪರಾಧ ಮಾಡಿಯೇ ಇರುತ್ತೇನೆ. ಈಗ ಹೇಗೋ ನಾನು ಹೊರಟು ಹೋಗುತ್ತಿದ್ದೇನೆ. ನಿನ್ನ ಲೀಲೆಗಳೆಲ್ಲವೂ ನನಗೆ ಗೊತ್ತಿದೆ ಕೃಷ್ಣ. ಶ್ರೀಕೃಷ್ಣ ಭೀಷ್ಮರ ಹತ್ತಿರ ಹೋಗಿ ಅವರ ಕೈ ಹಿಡಿದುಕೊಂಡು, ಹೇಳಿ ಪಿತಾಮಹರೇ. ಆಗ ಭೀಷ್ಮ, ಕೃಷ್ಣ, ನನಗೊಂದು ವಿಷಯ ಹೇಳು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದದ್ದೆಲ್ಲವೂ ಧರ್ಮವೇನಾ? ಎಲ್ಲವೂ ಧರ್ಮಬದ್ಧವಾಗಿಯೇ ನಡೆದಿದೆಯೇ ಕೃಷ್ಣ? ಆಗ ಶ್ರೀಕೃಷ್ಣ, ಯಾರ ಕಡೆಯಿಂದ ಪಿತಾಮಹರೇ? ಪಾಂಡವರ ಪರವಾಗಿಯೇ ಅಥವಾ ಕೌರವರ ಪರವಾಗಿಯೇ? ಅದಕ್ಕೆ ಭೀಷ್ಮ, ಕೃಷ್ಣ, ಕೌರವರ ಬಗ್ಗೆ ಚರ್ಚಿಸುವುದು ಅನವಸರ. ನಾನು ಕೇಳುತ್ತಿರುವುದು ಧರ್ಮಾತ್ಮರಾದ ಪಾಂಡವರ ಪರವಾಗಿ. ಧರ್ಮಾತ್ಮರಾದ ಪಾಂಡವರು ದ್ರೋಣಾಚಾರ್ಯರನ್ನು ಅನ್ಯಾಯವಾಗಿ ಕೊಲ್ಲುವುದು, ದುರ್ಯೋಧನನನ್ನು ತೊಡೆಯ ಮೇಲೆ ಹೊಡೆದು ಕೊಲ್ಲುವುದು, ದುಶ್ಯಾಸನನನ್ನು ವಕ್ಷಸ್ಥಳ ಸೀಳಿ ಕೊಲ್ಲುವುದು, ಜಯದ್ರಥನನ್ನು ಮೋಸದಿಂದ ಕೊಲ್ಲುವುದು, ಕರ್ಣ ನಿರಾಯುಧನಾಗಿರುವಾಗ ಅವನ ಮೇಲೆ ಬಾಣ ಪ್ರಯೋಗಿಸಿ ಕೊಲ್ಲುವುದು, ಇವೆಲ್ಲವೂ ಧರ್ಮಬದ್ಧವಾಗಿಯೇ ನಡೆದಿದೆಯೇ ಕೃಷ್ಣ? ಆಗ ಶ್ರೀಕೃಷ್ಣ, ಇದಕ್ಕೆ ಉತ್ತರ ನಾ ಹೇಗೆ ನೀಡಬಲ್ಲೆ ಪಿತಾಮಹರೇ? ದುರ್ಯೋಧನನನ್ನು ಕೊಂದ ಭೀಮ, ಕರ್ಣ ಹಾಗೂ ಜಯದ್ರಥನನ್ನು ಕೊಂದ ಅರ್ಜುನನೇ ಇದಕ್ಕೆ ಉತ್ತರಿಸಬೇಕು. ಈ ಯುದ್ಧದಲ್ಲಿ ನಾನು ಪಾಲ್ಗೊಳ್ಳಲೇ ಇಲ್ಲವಲ್ಲ ಪಿತಾಮಹರೇ, ನಾನು ಹೇಗೆ ಉತ್ತರಿಸಬಲ್ಲೆ? ಅದಕ್ಕೆ ಭೀಷ್ಮ, ಕೃಷ್ಣ, ಇನ್ನೂ ನೀನು ಸಂಪೂರ್ಣವಾಗಿ ಹೊರಬರುವುದಿಲ್ಲವೇ? ಇಡೀ ವಿಶ್ವ ಈ ಕುರುಕ್ಷೇತ್ರ ಯುದ್ಧವನ್ನು ಅರ್ಜುನ ಹಾಗೂ ಭೀಮ ಗೆಲ್ಲಿಸಿದ್ದಾರೆಂದುಕೊಳ್ಳುತ್ತಿದ್ದಾರೆ. ಆದರೆ ನನಗೆ ಗೊತ್ತಿದೆ ಕೃಷ್ಣ, ಇದು ಎಲ್ಲವೂ ನಿನ್ನ ಲೀಲೆ. ನಿನ್ನಿಂದಲೇ ಪಾಂಡವರು ಗೆಲುವು ಸಾಧಿಸಿದ್ದಾರೆ. ಪಾಂಡವರು ಕೇವಲ ನಿಮಿತ್ತ ಮಾತ್ರರು. ನೀನೇ ಕೃಷ್ಣ, ಎಲ್ಲವೂ ನೀನೇ. ಹಾಗಾಗಿ ನೀನೇ ನನಗೆ ಉತ್ತರಿಸಬೇಕು. ನಿನ್ನ ಉತ್ತರಕ್ಕಾಗಿಯೇ ನಾನು ಎದುರು ನೋಡುತ್ತಿದ್ದೇನೆ ಕೃಷ್ಣ. ಆಗ ಶ್ರೀಕೃಷ್ಣ, ಹಾಗಾದರೆ ಕೇಳಿ ಪಿತಾಮಹರೇ, ಇದುವರೆಗೂ ನಡೆದ ಯಾವುದೇ ಕಾರ್ಯ ಅಧರ್ಮವಾಗಿ ನಡೆದಿಲ್ಲ, ಎಲ್ಲವೂ ಧರ್ಮಬದ್ಧವಾಗಿಯೇ ನಡೆದಿದೆ. ಯಾರಿಗೆ ಏನಾಗಬೇಕೋ ಅದೇ ಆಗಿದೆ. ಇದರಲ್ಲಿ ಅಧರ್ಮವೇನೂ ಇಲ್ಲ. ಅದಕ್ಕೆ ಭೀಷ್ಮ, ಕೃಷ್ಣ, ನೀನು ಹೇಳುತ್ತಿರುವೆಯಾ ಇದು ಧರ್ಮವೆಂದು? ಸಾಕ್ಷಾತ್ ಶ್ರೀರಾಮರಂತಹ ಅವತಾರಗಳನ್ನು ಪಡೆದ ನೀನು ಇದನ್ನು ಧರ್ಮ ಎನ್ನುತ್ತಿರುವೆಯಾ? ಕೃಷ್ಣ, ಇದು ನಮ್ಮ ಸನಾತನ ಧರ್ಮವೇನಾ? ಅದಕ್ಕೆ ಶ್ರೀಕೃಷ್ಣ, ಪಿತಾಮಹರೇ, ಇತಿಹಾಸಗಳಿಂದ ನಾವು ಕೇವಲ ಪಾಠವನ್ನು ಮಾತ್ರವೇ ಕಲಿಯಬೇಕು. ಆದರೆ ನಿರ್ಧಾರ ಮಾತ್ರ ವರ್ತಮಾನಕ್ಕೆ ಸರಿಪಡುವಂತೆ ನಾವೇ ತೆಗೆದುಕೊಳ್ಳಬೇಕು. ಪ್ರತಿ ಯುಗದಲ್ಲಿ ಅವರಿಗೆ ಸರಿಪಡುವಂತೆ ನಾಯಕನನ್ನು ಆಯ್ದುಕೊಳ್ಳುತ್ತಾರೆ. ಶ್ರೀರಾಮ ತ್ರೇತಾಯುಗದಲ್ಲಿ ನಾಯಕರಾಗಿದ್ದರು, ನನಗೆ ದ್ವಾಪರಯುಗ ಲಭಿಸಿತು.
ನಮ್ಮಿಬ್ಬರ ನಿರ್ಧಾರ ಒಂದೇ ರೀತಿಯಲ್ಲಿ ಹೇಗಿರಲು ಸಾಧ್ಯ ಪಿತಾಮಹರೇ? ಅದಕ್ಕೆ ಭೀಷ್ಮ, ಕೃಷ್ಣ, ನಿನ್ನ ಮಾತುಗಳು ನನಗೇನೂ ಅರ್ಥವಾಗುತ್ತಿಲ್ಲ, ಅರ್ಥವಾಗುವಂತೆ ಸ್ವಲ್ಪ ವಿವರಿಸು. ಅದಕ್ಕೆ ಶ್ರೀಕೃಷ್ಣ, ಪಿತಾಮಹರೇ, ಶ್ರೀರಾಮರಿದ್ದ ಯುಗಕ್ಕೂ ಶ್ರೀಕೃಷ್ಣನಿರುವ ಯುಗಕ್ಕೂ ಬಹಳ ವ್ಯತ್ಯಾಸಗಳಿವೆ. ಶ್ರೀರಾಮರಿದ್ದ ಕಾಲದಲ್ಲಿ ರಾವಣನಂತಹ ಶಿವನ ಪರಮಭಕ್ತರಿದ್ದರು. ರಾವಣ ರಾಕ್ಷಸನೇ ಆಗಿದ್ದರೂ ಕೂಡ ಅವನ ಬಳಿ ವಿಭೀಷಣ, ಕುಂಭಕರ್ಣನಂತಹ ಒಳ್ಳೆಯ ವ್ಯಕ್ತಿಗಳು ಸಹ ಇದ್ದರು. ವಾಲಿಯಂತಹ ಕೆಟ್ಟವನಿಗೂ ಅಂಗದನಂತಹ ಒಳ್ಳೆಯ ಪುತ್ರರು ಜನಿಸುತ್ತಿದ್ದರು. ಆ ಯುಗದಲ್ಲಿ ಕೆಟ್ಟವರಾದ ರಾಕ್ಷಸರೂ ಸಹ ಧರ್ಮವನ್ನು ಕಾಪಾಡುತ್ತಿದ್ದರು. ಆದ್ದರಿಂದಲೇ ಶ್ರೀರಾಮ ತಮ್ಮ ಧರ್ಮವನ್ನು ಧರ್ಮಬದ್ಧವಾಗಿ ನೆರವೇರಿಸಲು ಸಾಧ್ಯವಾಯಿತು. ಇನ್ನು ನನ್ನ ಯುಗದಲ್ಲಿ ಕಂಸ, ಜರಾಸಂಧ, ದುರ್ಯೋಧನ, ದುಶಾಸನ, ಶಕುನಿ, ಜಯದ್ರಥರಂತಹ ಪಾಪಿಗಳಿದ್ದಾರೆ. ಅವರು ಧರ್ಮವನ್ನು ಲೆಕ್ಕಿಸದೆ ಎಷ್ಟೋ ಪಾಪಗಳನ್ನು ಮಾಡಿದ್ದಾರೆ. ಪಾಪದ ಅಂತ್ಯ ತಪ್ಪದೆ ನಡೆಯಲೇಬೇಕು ಪಿತಾಮಹರೇ. ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಾಗುವುದಿಲ್ಲ. ಅದು ಯಾವ ರೂಪದಿಂದಾದರೂ ಅಂತ್ಯವಾಗಲೇಬೇಕು ಪಿತಾಮಹರೇ. ಅದಕ್ಕೆ ಭೀಷ್ಮ, ಕೃಷ್ಣ, ನೀನು ತೆಗೆದುಕೊಂಡ ಈ ನಿರ್ಧಾರಗಳಿಂದ ಮುಂಬರುವ ಕಾಲದವರು ಸಹ ನಿನ್ನನ್ನೇ ಅನುಸರಿಸಿದರೆ ಗತಿಯೇನು? ಆಗ ಧರ್ಮದ ಹಾದಿ ತಪ್ಪುತ್ತದಲ್ಲವೇ ಕೃಷ್ಣ? ಅದಕ್ಕೆ ಶ್ರೀಕೃಷ್ಣ, ಪಿತಾಮಹರೇ, ಭವಿಷ್ಯತ್ತು ಇದಕ್ಕಿಂತಲೂ ಘೋರವಾಗಿರಲಿದೆ. ಕಲಿಯುಗದಲ್ಲಿ ಕೃಷ್ಣನಿಗಿಂತಲೂ ಕಠಿಣವಾಗಿಯೇ ನಿರ್ಧಾರ ತೆಗೆದುಕೊಳ್ಳಬೇಕು. ಕ್ರೂರಿಗಳು, ದುಷ್ಟರು, ಅನೈತಿಕ ಶಕ್ತಿಗಳುಳ್ಳವರು ಧರ್ಮವನ್ನು ನಾಶಗೊಳಿಸಲು ಹುಟ್ಟಿಬರುತ್ತಾರೆ. ಆ ರೀತಿ ನಡೆದಾಗ ನೈತಿಕತೆ ಅರ್ಥಹೀನವಾಗುತ್ತದೆ. ನಮ್ಮ ಧರ್ಮವನ್ನು ರಕ್ಷಿಸಿಕೊಳ್ಳುವುದೇ ಪ್ರತಿ ಯುಗದಲ್ಲಿಯೂ ಮುಖ್ಯವಾದ ಅಂಶ. ಅದನ್ನೇ ಮುಂಬರುವ ಪೀಳಿಗೆ ಕಲಿತುಕೊಳ್ಳಬೇಕು. ಅದಕ್ಕೆ ಭೀಷ್ಮ, ಕೃಷ್ಣ, ಹಾಗಾದರೆ ಧರ್ಮವು ನಶಿಸುತ್ತದ? ಧರ್ಮ ನಾಶಗೊಳ್ಳುತ್ತಿದ್ದರೆ ಮನುಷ್ಯರು ಅದನ್ನು ತಡೆಯಲು ಸಾಧ್ಯವಾಗುತ್ತದ? ಅದಕ್ಕೆ ಶ್ರೀಕೃಷ್ಣ, ಪಿತಾಮಹರೇ, ಎಲ್ಲವನ್ನೂ ಶಿವನ ಮೇಲೆ ಭಾರ ಹಾಕಿ ಕುಳಿತುಕೊಳ್ಳುವುದು ಮೂರ್ಖತ್ವ. ಶಿವ ತಾವೇ ಸ್ವತಃ ಬಂದು ಏನನ್ನೂ ಮಾಡುವುದಿಲ್ಲ. ನನ್ನನ್ನು ನೀವು ಶಿವನ ಎಂದು ಕೇಳಿದಿರಿ ತಾನೆ. ಈಗ ಹೇಳಿ, ನಾನೇನಾದರೂ ಮಾಡಿದೆನ? ನಾನು ಯುದ್ಧದಲ್ಲಿ ಪಾಲ್ಗೊಂಡು ಯಾರನ್ನಾದರೂ ಸಂಹರಿಸಿದೆನ? ಇಲ್ಲವಲ್ಲ. ಎಲ್ಲವೂ ಪಾಂಡವರೇ ಮಾಡಬೇಕಾಯಿತಲ್ಲವೇ? ಅದೇ ಪ್ರಕೃತಿಯ ಧರ್ಮ. ನಾನು ಇದೇ ವಿಷಯವನ್ನು ಅರ್ಜುನನಿಗೆ ಯುದ್ಧದ ಮೊದಲಿನ ದಿನದಂದೇ ಹೇಳಿದೆ. ಇದೇ ಪರಮಸತ್ಯ. ಭೀಷ್ಮರಿಗೆ ಕೃಷ್ಣನ ಮಾತುಗಳನ್ನು ಕೇಳಿ ಅವರ ಮನಸ್ಸಿನೊಳಗಿದ್ದ ಸಂದೇಹಗಳೆಲ್ಲವೂ ತೊಲಗಿಹೋಯಿತು. ಭೀಷ್ಮರ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಳ್ಳುತ್ತಿತ್ತು. ಕೃಷ್ಣ, ಇದು ಈ ಭೂಮಿಯ ಮೇಲಿನ ನನ್ನ ಕೊನೆಯ ರಾತ್ರಿ. ನಾಳೆ ನಾನು ಹೊರಟು ಹೋಗಬೇಕು. ನನ್ನ ಮೇಲೆ ಕೃಪೆ ತೋರು. ಕೃಷ್ಣ ಕಿರುನಗುತ್ತಾ ಭೀಷ್ಮರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದರು. ಅನೈತಿಕ ಶಕ್ತಿಗಳು ನಮ್ಮ ಧರ್ಮವನ್ನು ನಾಶಗೊಳಿಸಲು ನೋಡುತ್ತಿವೆ. ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇದೇ ಶ್ರೀಕೃಷ್ಣ ಪರಮಾತ್ಮರೂ ಸಹ ನಮ್ಮೆಲ್ಲರಿಗೂ ಹೇಳಿರುವುದು, ಧರ್ಮೋ ರಕ್ಷತಿ ರಕ್ಷಿತಃ. ಅಂದರೆ ಧರ್ಮವನ್ನು ನಾವು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎಂದರ್ಥ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.